अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। टीवि विक्रमवाहिनिय समस्त वीक्षकरिगे हृत्पूर्वकवादंतह वंदनेगळु। गीतेयल्लि कृष्ण इंथ ओंदु संगतियन्नु मुट्टिल्ल अंत हेळ्ळिक्के बरुवुदिल्ल, आडु मुट्टद सोप्पिल्ल अन्नुव हागे एल्ल अंशक्कू ತಿರುಳಾಗಿ ಏನನ್ನು ಹೇಳಬೇಕೋ ಅದನ್ನು ಬಹಳ ಚೆನ್ನಾಗಿ ಸಾಕೂತವಾಗಿ ನಿರೂಪಣೆ ಮಾಡಿದ್ದಾನೆ. ವೇದದ ಬಗೆಗೆ ಒಂದಿಷ್ಟು ಗೊಂದಲಗಳು ಬಂದಾಗ ಅದರ ಪ್ರಯೋಜನದ ಕುರಿತಾದ ಸಂದೇಹಗಳನ್ನು ಪರಿಹರಿಸುವ ನೆಪದಲ್ಲಿ ಈ ಮೂರು ಮಾತುಗಳು ಬಂದದ್ದು. ಹಿಂದೆ ಒಟ್ಟು 43 ಪದ್ಯಗಳನ್ನು ನಾವು ನೋಡಿದ್ದೆವು. 44ನೆಯ ಪದ್ಯ, ಈ ವೇದ ಅನ್ನೋದು ಒಂದು ಹೂ ಬಿಡುವ ಬಳ್ಳಿ ಇದ್ದ ಹಾಗೆ ಚೆನ್ನಾದ ಹೂವನ್ನು ಬಿಡುತ್ತೆ, ಕೆಲವರಿಗೆ ಚಿಗುರಲ್ಲೇ ಸುಖ, ಕೆಲವರಿಗೆ ಎಲೆಯಾದ ಬಳಿಕ ಅದರ ಲಾಭ, ಇನ್ನು ಕೆಲವರು ಅದು ಇನ್ನೂ ಬೆಳೆದು ಆ ತುದಿಯಲ್ಲಿ ಹೂವನ್ನು ಕಾಣುವ ತವಕ, ಮತ್ತು ಕೆಲವರಿಗೆ ಹೀಚು ಕಾಯಿಯೇ ಇಷ್ಟ, ಮತ್ತು ಕೆಲವರು ಅದರಿಂದ ಇನ್ನೇನೋ ಹಣ್ಣು ಸಿಗುತ್ತೆ ಅಂತ ನಿರೀಕ್ಷೆ ಮಾಡ್ತಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿಹಿ ಏಕೇಹ ಕುರುನಂದನ. ಇದು ಕೃಷ್ಣ ಈ ಹಿಂದಿನ ಮಾತುಗಳಿಗೆಲ್ಲ ಒಂದು ಶರ ಬರೆದು ಬಿಡುತ್ತಾನೆ. ಅಂದರೆ ವೇದ ಅಂದರೆ ಬಯಸಿದ್ದನ್ನು ನೀಡುವ, ಐಷಾರಾಮದ ಬದುಕಿಗೆ ಬೇಕಾದಂತಹ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಒದಗಿಸುವ ಒಂದು ಮಾಧ್ಯಮ. ಅದರಲ್ಲೇ ಅತ್ಯಂತ ಆಳವಾದ ತಿಳುವಳಿಕೆ ಇರುತ್ತೆ, ಅಲ್ಲೇ ಶ್ರದ್ಧೆ ಇರುತ್ತೆ, ಆದರೆ ಅದರ ನಿಜವಾದ ಫಲದ ವಿಷಯದಲ್ಲಿ ತುಂಬ ಅರಿವುಗೇಡಿತನದಿಂದಾಗಿ ತಯಾ ಅಪಹೃತ ಚೇತಸಾನ್, ಸ್ವರ್ಗ ಸಿಗುತ್ತೆ ಭೂಮಿಗೆ ಬರ್ತಾನೆ, ತಪ್ಪು ನಡೆಸಿ ನರಕಕ್ಕೆ ಹೋಗ್ತಾನೆ. ಇದರ ಆಚೆಗೆ ಒಂದು ಶಾಶ್ವತವಾದ ಸುಖ ಇದೆ ಅನ್ನುವ ವೇದದ ಅಂತರಂಗದ ಮಾತಿಗೆ ಇವರು ಎಂದೂ ಕಿವಿಯಾಗುವುದಿಲ್ಲ. ಅದಕ್ಕೆ ಅಪಹೃತ ಚೇತಸಾಮ್ ಅಂತ ಹೇಳಿದ್ದು. ವೇದ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೆ. ಹೌದು, ನಾವು ಎಷ್ಟು ಅಗ್ನಿಯನ್ನು ಅತ್ಯಂತ ಪ್ರೀತಿಯಿಂದ ರಕ್ಷಣೆ ಮಾಡುತ್ತೇವೋ ಅಷ್ಟೇ ಪ್ರೀತಿಯಿಂದ ಅಗ್ನಿಗೆ ದ್ರವಿಣದ ಅಂತ ಹೆಸರು. ಸಂಪತ್ತನ್ನು ಒದಗಿಸುವವ, ರೈಂದೋಹ ಅಂತೆಲ್ಲ ಶಬ್ದಗಳನ್ನು ನಾವು ವೇದದಲ್ಲಿ ನೋಡ್ತೇವೆ. ನಿಜದ ಅರ್ಥದಲ್ಲಿ ಯಾರು ವೇದವನ್ನು ಚೆನ್ನಾಗಿ ಪಾರಾಯಣ ಮಾಡಿ ಅನುಷ್ಠಾನ ಮಾಡ್ತಾನೋ, ಅಂದರೆ ಅದರ ಕೇವಲ ಉಚ್ಚಾರಣೆಯ ಸೌಲಭ್ಯವನ್ನೇ ಸರಿಯಾಗಿ ಬಳಸಿಕೊಂಡು ಉಪಯೋಗಿಸಿಕೊಳ್ತಾನೋ, ಅದನ್ನು ಸಮಾಜಕ್ಕೆ ದೊರಕುವಂತೆ ಮಾಡ್ತಾನೋ, ಅಂಥವನಿಗೆ ಎಲ್ಲ ಸುಖಗಳು ಸಿಗ್ತವೆ, ಲೌಕಿಕವಾದ ಎಲ್ಲ ಸ್ಥಾನಮಾನಗಳು ದೊರಕುತ್ತವೆ. ಅದರ ಕ್ರಿಯೆಯ ವಿಶೇಷವನ್ನು ತಿಳಿಯುವುದರ ಜೊತೆಗೆ ಅದು ಸಮಾಜದ ಮೌಲ್ಯಗಳನ್ನು ಹೇಗೆ ಹೇಳುತ್ತೆ ಅಂತ ಅನ್ನೋದನ್ನು ಯೋಚಿಸಿದವನಿಗೂ ಇನ್ನೂ ಹೆಚ್ಚಿನ ದೀರ್ಘಕಾಲದ ಸೌಖ್ಯವನ್ನು ಒದಗಿಸುತ್ತೆ. ಆದರೆ ಅದೆಲ್ಲವನ್ನೂ ಮೀರಿ ವ್ಯವಸಾಯಾತ್ಮಿಕ ಬುದ್ಧಿಹಿ ಸಮಾಧೌ ನ ವಿಧೀಯತೆ, ಅರಿವಿನಿಂದ ಚೆನ್ನಾಗಿ ಕಡೆದು ಉಂಟಾದ ಅರಿವು ಮಥಿಸಿ ಬಂದ ಅರಿವು ಅದು ಒಂದೇ ನಿಶ್ಚಯವಾದ ಬುದ್ಧಿಯನ್ನು ಕೊಡುತ್ತೆ. ಸಮಾಧೌನ ವಿಧೀಯತೆ, ಈ ರೀತಿಯಾದ ಮೇಲ್ನೋಟದ ಅರ್ಥಕ್ಕೆ ಅದು ಮರಳಾಗುವುದಿಲ್ಲ, ಅದಕ್ಕೆ ಇಷ್ಟನೂ ಆಗುವುದಿಲ್ಲ. ಸಮಾಧಿ ಅಂದರೆ ಏನರ್ಥ? ಅದು ಎಚ್ಚರವೂ ಹೌದು, ನಿದ್ದೆಯೂ ಹೌದು, ಒಂದು ರೀತಿಯಲ್ಲಿ ಕನಸೂ ಹೌದು. ಇದು ಮೂರನ್ನೂ ಒಟ್ಟಿಗೆ ತನ್ನೊಳಗೆ ಸೇರಿಸಿಕೊಂಡ ಒಂದು ವಿಚಿತ್ರವಾದ ಅನುಭವ. ಈ ಅನುಭವವನ್ನು ಒಬ್ಬ ವೇದದ ಮೇಲುನೋಟದ ಅರ್ಥದಲ್ಲಿ ಇಳಿದವನಿಗೆ ಯಾವುದು ಬೇಕು ಅಂತ ಅನಿಸುವುದಿಲ್ಲ. ಅದು ಇಷ್ಟೇ ವಿಷಯವನ್ನು ಹೇಳುತ್ತೆ ಅಂತ ಅವನು ನಿರ್ಧಾರ ಮಾಡಿರ್ತಾನೆ. ಅದರಿಂದಾಗಿ ಅದು ಇನ್ನೂ ಆಳಕ್ಕೆ ಕರೆದುಕೊಂಡು ಹೋಗಬಹುದು, ಶಾಶ್ವತವಾದ ಸುಖವನ್ನು ತೋರಬಹುದು. ಅದಕ್ಕಾಗಿ ಇರುವ ಲೋಕದ ಮೇಲ್ನೋಟದ ಅರ್ಥಗಳನ್ನು ಬಿಟ್ಟು ನಾವು ಅದರ ಆಚೆಗೆ ಹೋಗಬೇಕು. ಮೇಲೆ ಕಂಡ ಅರ್ಥ ಶಾಶ್ವತ ಅಲ್ಲದೆ ಮತ್ತೊಂದು ಅರ್ಥ ಅದರ ಅಂತರಂಗದಿಂದ ಕಾಣುವುದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವುದನ್ನೂ ತಿಳಿಯದೆ ಬಳ್ಳಿಯ ಮೇಲಿನ ಸೊಗಸನ್ನೇ ಅದೇ ಕೊನೆಯ ಸಹಜವಾದ ಅದರ ಫ
ಫಲ ಅಂತ ಭಾವಿಸಿ ಪಡೆಯಬೇಕಾದ ಮಹಾಫಲದಿಂದ ವಂಚಿತನಾಗ್ತಾನೆ, ಮೂರ್ಖನಂತೆ ತಾತ್ಕಾಲಿಕವಾದ ಆದರೆ ಬಹಳ ವೈಭವ ಎನಿಸುವಂತಹ ಅಥವಾ ತನ್ನ ಮಟ್ಟಿಗೆ ದೀರ್ಘ ಎನಿಸಬಹುದಾದ ಫಲಗಳಲ್ಲೇ ತನ್ನ ಬದುಕನ್ನು ಕಳೆದು ಬಿಡ್ತಾನೆ. ಅದರದು ಹೇಳಲಿಕ್ಕೆ ಹೊರಟ ಶಾಶ್ವತವಾದ ಸತ್ಯ, ಕೊಡಬೇಕಿರುವ ಶಾಶ್ವತವಾದ ಸುಖ, ಇದೆರಡರಿಂದಲೂ ವಂಚಿತನವಾಗ್ತಾನೆ. ಇದು ಕೃಷ್ಣನಿಗೆ ಇಷ್ಟವಾಗದ ಸಂಗತಿ. ಅದಕ್ಕೆ ಅವಿಪಶ್ಚಿತ ಅಂತ ಎಚ್ಚರ ಕೊಟ್ಟ. ಕೇವಲ ಸ್ವರ್ಗ ಅಥವಾ ಭೂಮಿಯಲ್ಲಿ ಒಡೆತನ, ಹೆಣ್ಣು, ಹೊನ್ನು, ಮಣ್ಣು ಅಥವಾ ಅವನೇನು ಬಯಸ್ತಾನೋ ಅಂಥದ್ದನ್ನು ಈ ವೇದ ಕೊಡುತ್ತೆ ಎನ್ನುವುದನ್ನು ಕೃಷ್ಣ ಎಂದೂ ಒಪ್ಪುವುದಿಲ್ಲ. ಇದಕ್ಕಿಂತ ಇದು ಅದರ ಬೈ ಪ್ರಾಡಕ್ಟ್ಸ್. ತಾನಾಗಿ ಒದಗುತ್ತೆ ಒಳ್ಳೆಯ ಸಂಸಾರ, ಒಳ್ಳೆಯ ಗಂಡ, ಮಕ್ಕಳು, ಮಡದಿ, ತಂದೆ ತಾಯಿಗಳು ಅಥವಾ ವ್ಯವಹಾರ, ಆರೋಗ್ಯ, ಕೈಕಾಲು ಸುಖ, ವ್ಯವಹಾರದ ಪ್ರತಿಯಾಗಿ ಅವನು ಪಡೀಬೇಕು ಅಂತ ಅಂದುಕೊಂಡ ಭೋಗಗಳು, ಇದೆಲ್ಲವನ್ನು ಐಶ್ವರ್ಯ ಸಹಿತವಾಗಿ. ಕೆಲವರಿಗೆ ಐಶ್ವರ್ಯ ಅಂದರೆ ಸಾಮಾನ್ಯ ಯಾವುದೋ ಸಂಪತ್ತು ಅಂತ ಅಂದ್ಕೊಂಡ್ಬಿಡ್ತಾರೆ. ಐಶ್ವರ್ಯ ಅಂದರೆ ಸಂಪತ್ತು ಒಂದರ್ಥ. ಆ ಸಂಪತ್ತು ಯಾವುದು ಅಂದರೆ, ಸಂಪತ್ತು ನನ್ನ ಹತ್ರ ಇದ್ದು ಅದರ ಒಡೆತನ ಇದ್ದರೆ ಮಾತ್ರ ಸಂಪತ್ತು. ಬೇಕಾದಷ್ಟಿದೆ, ಅದರ ಸೈನ್ ಇನ್ಯಾರೋ ಹಾಕಿ ನಮಗೆ ಕೊಡಬೇಕಾಗುತ್ತೆ ಅಂದರೆ ಅದು ಸಂಪತ್ತಲ್ಲ, ಅದು ಸುಮ್ಮನೆ ಆಪತ್ತದು. ಯಾರಾದರೂ ಅಪಹರಿಸಿಕೊಂಡು ಹೋದರೆ ಇವನೇ ನಾಮಿನಿ ಅಥವಾ ಇವನೇ ಅದಕ್ಕೆ ತನ್ನ ಹೊಣೆಗಾರಿಕೆಯನ್ನು ಹೊತ್ತು ತನ್ನೆಲ್ಲವನ್ನು ಕಳ್ಕೊಂಡು ವಸ್ತುವನ್ನು ಮರಳಿಸಬೇಕಾಗುತ್ತೆ. ಅದರಿಂದಾಗಿ ನನಗೆ ಸ್ವತಂತ್ರವಾಗಿ ನಾನು ಇಚ್ಛೆ ಪಟ್ಟಂತೆ ಒಳ್ಳೆಯ ಕಾರ್ಯಕ್ಕಾಗಿ ಶಾಸ್ತ್ರಪೂರ್ವಕವಾದಂತಹ ಕ್ರಮದಲ್ಲಿ ಒಳ್ಳೆಯ ಕ್ರಿಯೆಯಲ್ಲಿ ಅದನ್ನು ತೊಡಗಿಸುವುದಕ್ಕೆ ನನ್ನ ಹತ್ರ ಶಕ್ತಿ ಇದೆ ಅಂದರೆ, ಮನಸ್ಸಿದೆ ಅಂದರೆ ಅದು ನನ್ನ ಸಂಪತ್ತು. ಅಂತಹ ಸಂಪತ್ತಿನ ಕೊಡುಗೆಗಾಗಿ ವೇದ ಇದೆ, ಅದರತ್ತ ಸಾಗಬೇಕು. ಅದಕ್ಕೆ ಹಾಗಾದರೆ ಲೋಕದ ವಿಷಯವನ್ನು ನೀವು ಹೇಳುವುದಿಲ್ಲ ಅಂತ ಹೇಳುವುದಾ? ಹಾಗಾದರೆ ನಮಗೆ ಭಾವನೆ ಇರುವುದೇನು? ಒಂದು ಶಬ್ದ ಒಂದು ಅರ್ಥವನ್ನು ಹೇಳುತ್ತೆ ಅಂತ. ನೀವು ಮೇಲ್ನೋಟದ ಒಂದು ಅರ್ಥ ಬಿಟ್ಟು ಮತ್ತು ಅದರ ಆಳಕ್ಕೆ ಹೋಗಬೇಕು ಅಂತ ಹೇಳುವುದರ ಹಿನ್ನೆಲೆ ಏನು? ಇದು ಕೃಷ್ಣನಿಗೆ ಅಭಿಪ್ರೇತವಾ ಅಥವಾ ನೀವು ಹೇಳ್ತಾ ಇದ್ದೀರೋ? ಅಂದರೆ ಒಂದು ಅಂತರಂಗದ ಒಂದು ಬಹಿರಂಗದ ಎರಡು ಮುಖಗಳಲ್ಲಿ ತ್ರಯೋರ್ಥಾಹ ಸರ್ವ ವೇದೇಶು ಅನ್ನುವುದನ್ನು ಬೇರೆ ಕಡೆ ಹೇಳಿದ್ದಾರೆ. ಆದರೆ ಈಗ ಈ ಪ್ರಸಂಗದಲ್ಲಿ ಕೃಷ್ಣ ಇದರ ಬಗ್ಗೆ ನಿರೂಪಣೆ ಮಾಡಿದ್ದಾನ ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ನಾವು ಕಾಣಬೇಕಿದೆ. ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.